ಭಾಸ್ಕರ್ ನಾಯಕ್, ಸಹಾಯಕ ನಿರ್ದೇಶಕ, ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ, ಮೈಸೂರು. ಇದೇ ದಿನಾಂಕ 27/11/2023 ನಾವು ಮೈಸೂರು ಜಿಲ್ಲಾ ಮಟ್ಟದ ಯುವಜನೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಇದರಲ್ಲಿ ಮೈಸೂರು ಜಿಲ್ಲೆಯ 15-29 ವರ್ಷ ವಯೋಮಾನದ ಯುವಕ ಯುವತಿಯರು ಭಾಗವಹಿಸಬಹುದಾಗಿರುತ್ತೆ. ಅವರು ಇದೇ ಜಿಲ್ಲೆಯವರಾಗಿರಬೇಕು. ನಮ್ಮ ಯುವಜನೋತ್ಸವ ಕಾರ್ಯಕ್ರಮದಲ್ಲಿ ಜನಪದ ನೃತ್ಯ, ಜನಪದ ಗೀತೆ, ವೈಯಕ್ತಿಕ ಮತ್ತು ಗುಂಪು ಇರುತ್ತೆ. ಸ್ಟೋರಿ ರೈಟಿಂಗ್ ಇರುತ್ತೆ, ಕನ್ನಡ, ಇಂಗ್ಲೀಷು, ಹಿಂದಿ. ದೆನ್ ಪೋಸ್ಟರ್ ಮೇಕಿಂಗ್ ಇದೆ. ದೆನ್ ಫೋಟೋಗ್ರಫಿ ಇದೆ. ಈಗಾಗಲೇ ನಾವು ಪತ್ರಿಕಾ ಮಾಧ್ಯಮದಲ್ಲಿ ಮತ್ತು ಶಾಲಾ ಕಾಲೇಜುಗಳಿಗೆ ಮಾಹಿತಿಯನ್ನು ಕಳಿಸಿದ್ದೀವಿ. ಮೈಸೂರು ಜಿಲ್ಲೆಯ ಎಲ್ಲ ಈ ವಯೋಮಾನದ ಮಕ್ಕಳು, ಯುವಕ ಯುವತಿಯರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ರಾಜ್ಯ ಮಟ್ಟದಲ್ಲಿ ನಡೀತಕ್ಕಂಥ ಯುವಜನೋತ್ಸವದಲ್ಲಿ ಪ್ರಥಮ ಸ್ಥಾನ ಪಡೆದಂಥ, ಜಿಲ್ಲಾ ಹಂತದಲ್ಲಿ ಪ್ರಥಮ ಸ್ಥಾನ ಗಳಿಸಿದಂಥ ಮಕ್ಕಳನ್ನು ಕಳಿಸ್ಕೊಡ್ತೀವಿ ನಾವು. ರಾಜ್ಯ ಮಟ್ಟದಲ್ಲಿ ಪ್ರಥಮ ಸ್ಥಾನ ಪಡೆದವರನ್ನು ರಾಷ್ಟ್ರ ಮಟ್ಟದ ಯುವಜನೋತ್ಸವಕ್ಕೆ ಕಳಿಸ್ಕೊಡ್ತೀವಿ. ಪ್ರತಿ ವರ್ಷ ಜನವರಿ 12 ಸ್ವಾಮಿ ವಿವೇಕಾನಂದರ ಜಯಂತಿ ಪ್ರಯುಕ್ತ ನಡೆಯುವ ರಾಷ್ಟ್ರೀಯ ಯುವ ದಿನ, ಆ ದಿನದಿಂದ ನಡೀತಕ್ಕಂಥ ರಾಷ್ಟ್ರೀಯ ಯುವಜನೋತ್ಸವದಲ್ಲಿ ರಾಜ್ಯದಿಂದ ಪ್ರಥಮ ಸ್ಥಾನ ಪಡೆದಂಥ ತಂಡ ಮತ್ತು ವೈಯಕ್ತಿಕ ಸ್ಪರ್ಧೆಗಳಲ್ಲಿ ಪ್ರಥಮ ಸ್ಥಾನ ಪಡೆದಂಥ ಯುವಕ ಯುವತಿಯರನ್ನು ಕಳಿಸ್ಕೊಡಲಾಗುತ್ತೆ. ದಯವಿಟ್ಟು ಮೈಸೂರು ಜಿಲ್ಲೆಯ ಎಲ್ಲ ಶಾಲಾ ಕಾಲೇಜುಗಳು, ಗ್ರಾಮೀಣ ಪ್ರದೇಶದ ಯುವಕ ಯುವತಿಯರು, ಸಂಘ ಸಂಸ್ಥೆಗಳು ಎಲ್ಲರೂ ಕೂಡ ಈ ವಿಚಾರದಲ್ಲಿ ಗಮನ ಹರಿಸಿ ಬಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮೈಸೂರು ಜಿಲ್ಲೆಯ ಯುವಜನೋತ್ಸವ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ಇಲಾಖೆ ವತಿಯಿಂದ, ಕರ್ನಾಟಕ ಸರ್ಕಾರದ ವತಿಯಿಂದ, ಜಿಲ್ಲಾಡಳಿತದ ವತಿಯಿಂದ, ಜಿಲ್ಲಾ ಪಂಚಾಯತ್ ವತಿಯಿಂದ ನಾನು ಕೋರ್ಕೊಳ್ತೇನೆ. ಬೆಳಗ್ಗೆ 10:30 ಉದ್ಘಾಟನೆ ಇರುತ್ತೆ. ನಾವು ಶಿಷ್ಟಾಚಾರದ ಪ್ರಕಾರ ಎಲ್ಲ ಜನಪ್ರತಿನಿಧಿಗಳನ್ನು, ಅಧಿಕಾರಿಗಳನ್ನು ನಾವು ಇದಕ್ಕೆ ಆಹ್ವಾನಿಸಿರ್ತೀವಿ. ನಮಗೆ ಯುವಕ ಯುವತಿಯರು ಈ ಎಲ್ಲ ಕ್ರೀಡೆಗಳಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸೋದು ಭಾಳ ಮಹತ್ವ ಇರುತ್ತೆ. ನಾವು ಈಗಾಗಲೇ ನಮ್ಮ ಮೈಸೂರಿನೆಲ್ಲ 9 ಶಾಲಾ ಕಾಲೇಜುಗಳಿಗೆ ಮಾಹಿತಿಗಳನ್ನು ನಮ್ಮ ಸಂಘ ಸಂಸ್ಥೆಗಳ ಮುಖಾಂತರ, ನಮ್ಮ ಜಿಲ್ಲಾ ಕ್ರೀಡಾಂಗಣದಲ್ಲಿ ಕೆಲಸ ಮಾಡ್ತಕ್ಕಂಥ ನಮ್ಮ ಸಿಬ್ಬಂದಿಗಳ ಕಡೆಯಿಂದ, ಮತ್ತು ತಾಲೂಕು ಕೇಂದ್ರಗಳಲ್ಲಿ ಇರ್ತಕ್ಕಂಥ ಯುವಕ ಸಂಘಗಳ ಯಾರು ನಮ್ಮಲ್ಲಿ ರಿಜಿಸ್ಟರ್ ಆಗಿದ್ದಾರೆ ಅವ್ರ ಮುಖಾಂತರ ಮಾಹಿತಿಯನ್ನು ನಾವು ತಲುಪಿಸಿದ್ದೀವಿ. ಎಲ್ಲ ಶಾಲಾ ಕಾಲೇಜುಗಳಿಗೂ ಕೂಡ ಮಾಹಿತಿಯನ್ನು ತಲುಪಿಸಿದ್ದೀವಿ ನಾವು. ಸೊ ನಮಗೆ 9 ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ, ಬಹುಶಃ 350-400 ಸ್ಪರ್ಧಿಗಳು ಭಾಗವಹಿಸ್ಬೋದು ಅನ್ನೋ ಒಂದು ನಿರೀಕ್ಷೆ ಇದೆ. ವೈಯಕ್ತಿಕ ಸ್ಪರ್ಧೆಯಲ್ಲಿ ಮತ್ತು ಗುಂಪು ಸ್ಪರ್ಧೆಗಳಲ್ಲಿ, ಫೋಟೋಗ್ರಫಿಯಲ್ಲಿ ಮತ್ತು ಸ್ಟೋರಿ ರೈಟಿಂಗ್ನಲ್ಲಿ ಹೆಚ್ಚಿನ ಜನ ಭಾಗವಹಿಸ್ತಾರೆ ಅನ್ನೋ ನಿರೀಕ್ಷೆ ನಮ್ಮದು. ಇಲ್ಲಿ ನಮ್ಮ ಎಲ್ಲ ಕಾರ್ಯಕ್ರಮಗಳಿಗೂ ಕೂಡ ನಾವು ಪ್ರತಿ ಸಾರಿನೂ ಕೂಡ ಯುವಕ ಯುವತಿಯರಿಗೇ ಆಯೋಜನೆ ಮಾಡೋದ್ರಿಂದ ಸ್ಪೋರ್ಟ್ಸ್ ಕಾರ್ಯಕ್ರಮಗಳಿರುತ್ತೆ, ಪ್ಲಸ್ ಈ ರೀತಿ ಸಾಂಸ್ಕೃತಿಕ ಯುವಜನೋತ್ಸವಕ್ಕೆ ನಿಮ್ಗೆ ಸಂಬಂಧಪಟ್ಟಂಥ ಕಾರ್ಯಕ್ರಮಗಳಿರುತ್ತೆ. ಇಲ್ಲಿ ನಮ್ಮಲ್ಲಿ ಎಲ್ಲ ವ್ಯವಸ್ಥೆಗಳು ಕೂಡ ಇರೋದರಿಂದ ಲೇಡೀಸಿಗಾಗಲಿ ಮತ್ತು ಜೆಂಟ್ಸಿಗಾಗಲಿ ಎಲ್ಲ ಫೆಸಿಲಿಟೀಸ್ ಇದೆ. ನಮ್ಮ ಸ್ಟೇಜಸ್ ಇದೆ, ನಮಗೆ ಇಂಡೋರ್ ಫೆಸಿಲಿಟೀಸ್ ಇದೆ. ನಾವು ಅದಕ್ಕಾಗಿ ಮುಖ್ಯ ವೇದಿಕೆಯನ್ನು ನಮ್ಮ ಮೇನ್ ನಮ್ಮ ಅಡ್ಮಿನಿಸ್ಟ್ರೇಟಿವ್ ಬ್ಲಾಕ್ ಎದುರುಗಡೆ ಒಂದು ವೇದಿಕೆಯನ್ನು ನಾವು ಹಾಕ್ತೀವಿ. ದೆನ್ ಪೆಂಡಾಲ್ ವ್ಯವಸ್ಥೆಯನ್ನು ಮಾಡ್ತೀವಿ. ಫೋಟೋಗ್ರಫಿಗೆ ನಮ್ಮ ಒಳಾಂಗಣ ಕ್ರೀಡಾಂಗಣದಲ್ಲಿ, ಕತೆ ಬರೆಯೋದಕ್ಕೆ ನಮ್ಮ ಹಾಸ್ಟೆಲ್ ಬಿಲ್ಡಿಂಗ್ಸ್ನಲ್ಲಿ ನಮ್ಮ ಜಿಲ್ಲಾ ಪಂಚಾಯತ್ ಒಂದು ಬಿಲ್ಡಿಂಗ್ ಇದೆ, ನಾವು ಅಲ್ಲಿ ವ್ಯವಸ್ಥೆ ಮಾಡ್ಕೊಂಡಿದ್ವಿ. ಎಲ್ಲ ನಾವು ಸುವ್ಯವಸ್ಥಿತ ವ್ಯವಸ್ಥೆಯಲ್ಲಿ ಕಂಡಕ್ಟ್ ಮಾಡ್ತೀವಿ. ಆಗಲೇ ಜಡ್ಜ್ ಬಾಯಿ ಹಾನಗಲ್ಲ ಮ್ಯೂಸಿಕಲ್ ಇನ್ಸ್ಟಿಟ್ಯೂಷನ್, ಕನ್ನಡ ಮತ್ತು ಕಲ್ಚರ್ ಇಲಾಖೆ ಮತ್ತು ನೆಹರು ಯುವ ಕೇಂದ್ರ, ಇವರನ್ನು ನಾವು ನಮಗೆ ಜಡ್ಜಸ್ನ ಯಾವುದೇ ರೀತಿ ನ್ಯಾಯ ನಿರ್ಣಯ ಮಾಡಬೇಕಾದ್ರೆ ತೊಂದರೆ ಆಗದೆ ಹೋದ ರೀತಿಯಲ್ಲಿ ನುರಿತ
ತೀರ್ಪುಗಾರರ ಲಿಸ್ಟನ್ನು ಕೊಡೋದಕ್ಕೆ ಕೇಳಿದ್ವಿ, ಅವ್ರು ಆಲ್ರೆಡಿ ಒದಗಿಸಿದ್ದಾರೆ, ಅವ್ರನ್ನು ಕೂಡ ನಾವು ವ್ಯವಸ್ಥೆ ಮಾಡ್ಕೊಂಡಿದ್ದೀವಿ.